ಸಾಮಾನ್ಯವಾಗಿ ಮುಂಜಾನೆ ನಡೆಯುವ ದರ್ಶನ ಅಥವಾ ಪೂಜೆಯನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಆದಾಗ್ಯೂ ಶಿವನ ದೇವಾಲಯಗಳಲ್ಲಿ ಸಂಜೆಯ ಸಮಯದಲ್ಲಿ ನಡೆಯುವ ಪೂಜೆ ಅಥವಾ ದರ್ಶನವು ಬೆಳಗಿನ ಪೂಜೆಯಂತೆ ಸಮಾನ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಶಿವ ದೇವಾಲಯಗಳಲ್ಲಿ ನಡೆಯುವ ಎಲ್ಲ ಪೂಜೆಗಳಲ್ಲಿ ಪ್ರದೋಷ ಪೂಜೆಗೆ ವಿಶೇಷ ಸ್ಥಾನವಿದೆ ಪ್ರದೋಷ ಎಂದರೇನು ಮತ್ತು ಅದರ ಹಿಂದಿನ ಕಥೆಯನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ ಪ್ರದೋಷ ಕಲ್ಪ ಮತ್ತು ದೋಷ ಇವರ ಮಗನಾಗಿದ್ದಾನೆ ಪ್ರತಿ ತಿಂಗಳಲ್ಲಿ ಮತ್ತು ಪ್ರತಿ ಪಕ್ಷದ ಅವಧಿಯಲ್ಲಿ ತ್ರಯೋದಶಿಯು ದ್ವಾದಶಿಯ ಅಂತ್ಯವನ್ನು ಸೇರುವಾಗಿನ ಸಮಯದ ಬಿಂದುವನ್ನು ಪ್ರದೋಷ ಎಂದು ಕರೆಯಲಾಗುತ್ತದೆ ಪ್ರದೋಷ ಸಮಯ ಶಿವನ ಉಪಾಸನೆಗೆ ಅತ್ಯಂತ ಪ್ರಶಸ್ತವಾದ ಸಮಯವಾಗಿರುತ್ತದೆ ಇದು ಶಿವನ ವಿಶ್ರಾಂತಿಯ ಕಾಲವಾಗಿರುತ್ತದೆ ದೇವರಿಗೆ ಒಂದು ರಾತ್ರಿ ಅಂದರೆ ಭೂಮಿಯ ಮೇಲಿನ ಒಂದು ವರ್ಷ ಭೂಮಿಯ ಮೇಲೆ ಒಟ್ಟು ಎಂಟು ಪ್ರಹರಗಳಿರುತ್ತವೆ ಅದರಲ್ಲಿ ದಿನದಲ್ಲಿ ನಾಲ್ಕು ಮತ್ತು ರಾತ್ರಿಯಲ್ಲಿ ನಾಲ್ಕು ಪ್ರಹರಗಳು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಟ್ಟು ಎಂಟು ಪ್ರಹರಗಳಾಗಿರುತ್ತವೆ ಒಂದು ಪ್ರಹರ ಎಂದರೆ ಮೂರು ಗಂಟೆಗಳಷ್ಟು ಸಮಯ ಭೂಮಿಯ ಮೇಲೆ ಪೂರ್ಣ ಪ್ರಮಾಣದ ಪ್ರದೋಷ ಕಾಲವು ಸುಮಾರು ಒಂದರಿಂದ ಒಂದೂವರೆ ಗಂಟೆಗಳಷ್ಟು ಕಾಲ ಇರುತ್ತದೆ ಒಂದು ಪ್ರಹರ ಅಂದರೆ ಮೂರು ಗಂಟೆಗಳ ಕಾಲ ಪ್ರದೋಷವು ಸೂರ್ಯಾಸ್ತದ ಮೊದಲು ನಂತರದ ಒಂದೂವರೆ ಗಂಟೆಯ ನಡುವಿನ ಸಮಯ ಪ್ರದೋಷವು ಪ್ರಾ ಮತ್ತು ದೋಷ ಎಂಬ ಎರಡು ಪದಗಳ ಸಂಯೋಜನೆಯಾಗಿದ್ದು ಇದರಲ್ಲಿ ಪ್ರಾ ಎಂದರೆ ಹೋಗಲಾಡಿಸುತ್ತದೆ ಮತ್ತು ದೋಷ ಎಂದರೆ ಪಾಪಗಳನ್ನು ತೆಗೆದುಹಾಕುವ ಸಮಯವೆಂದು ಹೇಳಲಾಗಿದೆ ಪ್ರದೋಷ ಮುಹೂರ್ತಕ್ಕೆ ಯಾಕೆಷ್ಟು ಅಪಾರ ಪ್ರಾಮುಖ್ಯತೆ ಇದೆ ಎಂಬುದನ್ನು ತಿಳಿಯೋಣ ಒಮ್ಮೆ ದೇವತೆಗಳು ಹಾಗೂ ಹಸುರರು ಸಮುದ್ರಮತನ ಮಾಡುವಾಗ ವಿಷವು ಸಮುದ್ರದಿಂದ ಹೊರಬಂತು ಇದರಿಂದ ದೇವತೆಗಳು ಹಾಗೂ ಅಸುರರು ಭಯಭೀತರಾದರು ಏಕೆಂದರೆ ಈ ವಿಷವು ಸೃಷ್ಟಿಯನ್ನೇ ನಾಶ ಮಾಡುವಷ್ಟು ಪ್ರಭಾವಶಾಲಿ ವಿಷ್ಣುವಿನ ಸಲಹೆ ಮೇರೆಗೆ ದೇವತೆಗಳು ಶಿವನ ಬಳಿ ರಕ್ಷಣೆ ಹಾಗೂ ಸಹಾಯ ಕೇಳಲು ಹೋದರು ಆ ಸಂದರ್ಭದಲ್ಲಿ ಹಾಲಾಹಲ ಎಲ್ಲವನ್ನು ಸುಟ್ಟು ಹಾಕಿತು ಅಲ್ಲದೆ ಅಗಾಧವಾದ ಶಾಖವನ್ನು ಸಹಿಸಲಾಗದೆ ದೇವತೆಗಳು ಮತ್ತು ಇತರ ಜೀವಿಗಳು ಓಡಿಹೋದರು ಇದನ್ನು ಕಂಡು ಕನಿಕರಗೊಂಡ ನಂದಿದೇವನು ನಾಲಿಗೆ ಚಾಚಿ ತನ್ನ ನಾಲಿಗೆ ಕೆಳಗೆ ಆಶ್ರಯ ನೀಡಿ ರಕ್ಷಿಸಿದನು ಜೀವಕೋಟಿಯ ಮೇಲಿನ ಅನುಕಂಪದಿಂದ ಮಹಾದೇವನಾದ ಶಿವನು ಹಾಲಾಹಲವನ್ನು ನುಂಗಿ ತನ್ನ ಕಂಠದಲ್ಲಿ ಇಟ್ಟುಕೊಂಡು ಎಲ್ಲಾ ಲೋಕಗಳನ್ನು ರಕ್ಷಿಸಿದನು ಮತ್ತು ಅದರಿಂದ ಶಿವನ ಕಂಠವು ನೀಲಿ ಬಣ್ಣಕ್ಕೆ ತಿರುಗಿತು ಅದರಿಂದ ನೀಲಕಂಠ ಎಂಬ ಹೆಸರು ಶಿವನಿಗೆ ಬಂತು ಕೃತಜ್ಞತೆಯ ಮೇರೆಗೆ ದೇವತೆಗಳು ತಮ್ಮ ಪ್ರಾರ್ಥನೆಗಳನ್ನು ಶಿವನಿಗೆ ಸಲ್ಲಿಸಲು ಪ್ರಾರಂಭಿಸಿದರು ಮೊದಲು ಅವರನ್ನು ರಕ್ಷಿಸಿದ್ದು ನಂದಿ ಆದ್ದರಿಂದ ಅವನಿಗೂ ಅದೇ ರೀತಿ ಪ್ರಾರ್ಥನೆಯನ್ನು ಸಲ್ಲಿಸಲು ಹೇಳಿದರು ಋಷಭದೇವನು ತನ್ನ ಮೇಲೆ ಕರುಣೆ ತೋರಿಸಿದ್ದಕ್ಕಾಗಿ ಶಿವನಿಗೆ ಧನ್ಯವಾದ ತಿಳಿಸಿದನು ನಂತರ ಎಲ್ಲ ದೇವರುಗಳು ಮತ್ತು ಇತರ ಜೀವಿಗಳು ಒಂದೇ ಸಮಯದಲ್ಲಿ ಶಿವ ಮತ್ತು ಋಷಭದೇವನನ್ನು ಪೂಜಿಸಲು ಪ್ರಾರಂಭಿಸಿದರು ಹಲ ಹಲವನ್ನು ಶಿವನು ನುಂಗುವ ಮೂಲಕ ದೇವತೆಗಳನ್ನು ರಕ್ಷಿಸಿದ ಸಂದರ್ಭ ಸೂರ್ಯಾಸ್ತದ ಸಮಯಕ್ಕೆ ಸ್ವಲ್ಪ ಮೊದಲು ಮತ್ತು ನಿರ್ದಿಷ್ಟವಾಗಿ ಶನಿವಾರದಂದು ತ್ರಯೋದಶಿಯ ದಿನದಂದು ನಡೆಯಿತು ಅದಕ್ಕಾಗಿಯೇ ಪ್ರದೋಷವು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತು ಮತ್ತು ಈ ಸಮಯದಲ್ಲಿ ಶಿವ ಮತ್ತು ನಂದಿ ದೇವರನ್ನು ಏಕಕಾಲದಲ್ಲಿ ಪೂಜಿಸಲು ಇದು ಕಾರಣವಾಗಿದೆ ಆದ್ದರಿಂದ ಪ್ರದೋಷವನ್ನು ವಿಶೇಷವಾಗಿ ತ್ರಯೋದಶಿ ಎಂದು ಮತ್ತು ಶನಿವಾರದಂದು ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ ಪ್ರದೋಷಗಳಲ್ಲಿ ಮುಖ್ಯವಾಗಿ ನಾಲ್ಕು ವಿಧಗಳಾಗಿ ವಿಂಗಡಿಸಲಾಗಿದೆ ನಿತ್ಯ ಪ್ರದೋಷ ಪ್ರತಿದಿನ ಬರುವ ಪ್ರದೋಷ ಪಕ್ಷ ಪ್ರದೋಷ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ತ್ರಯೋದಶಿ ತಿಥಿಯೆಂದು ಬರುತ್ತದೆ ಪ್ರದೋಷ ಇದು ತಿಂಗಳ ಎರಡನೇ ತ್ರಯೋದಶಿ ಎಂದು ಸಂಭವಿಸುತ್ತದೆ ವರ್ಷ ಪ್ರದೋಷ ಇದು ಪ್ರತಿ ವರ್ಷ ಮಹಾಶಿವರಾತ್ರಿಯ ದಿನದ ಮೊದಲು ಬರುತ್ತದೆ ಯುಗ ಪ್ರದೋಷ ಅಥವಾ ಪ್ರಳಯ ಪ್ರದೋಷ ಯುಗದ ಅಂತ್ಯದಲ್ಲಿ ಬರುವ ಪ್ರದೋಷವಾಗಿರುತ್ತದೆ ಶನಿವಾರ ತ್ರಯೋದಶಿ ಪ್ರದೋಷದ ದಿನ ಬಂದರೆ ಅದನ್ನು ಶನಿಪ್ರದೋಷ ಎಂದು ಕರೆಯಲಾಗುತ್ತದೆ ಅಂತೆಯೇ ತ್ರಯೋದಶಿ ಪ್ರದೋಷವು ಸೋಮವಾರ ಬಂದರೆ ಅದನ್ನು ಸೋಮಪ್ರದೋಷ ಹಾಗೆಯೇ ಮಂಗಳವಾರ ಪ್ರದೋಷ ಬುಧವಾರ ಸೌಮ್ಯ ಪ್ರದೋಷ ಗುರುವಾರ ಗುರುಪ್ರದೋಷ ಶುಕ್ರವಾರ ಭೃಗು ಪ್ರದೋಷ ಭಾನುವಾರ ಪ್ರದೋಷ ಎಂದು ಕ್ರಮವಾಗಿ ಹೇಳಲಾಗುತ್ತದೆ ಮಹಾದೇವ ಶಿವನು ರಾತ್ರಿಯ ಒಂದು ಪ್ರಹಾರ ವಿಶ್ರಾಂತಿ ತೆಗೆದುಕೊಳ್ಳುತ್ತಾನೆ ಆ ಪ್ರಹಾರವನ್ನೇ ಮಹಾಶಿವರಾತ್ರಿ ಎಂದು ಹೇಳಲಾಗುತ್ತದೆ ಶಿವನ ವಿಶ್ರಾಂತಿ ಸಮಯದಲ್ಲಿ ಶಿವತತ್ವದ ಕಾರ್ಯ ನಿಂತು ಹೋಗಿರುತ್ತದೆ ಅಂದರೆ ಆ ಸಮಯದಲ್ಲಿ ಶಿವನು ಧ್ಯಾನಾವಸ್ಥೆಯಿಂದ ಸಮಾಧಿ ಅವಸ್ಥೆಗೆ ಹೋಗುತ್ತಾನೆ ಶಿವನ ಸಮಾಧಿ ಸ್ಥಿತಿ ಅಂದರೆ ಶಿವ ತನಗಾಗಿ ಸಾಧನೆ ಮಾಡುವ ಕಾಲ ಆದುದರಿಂದ ಶಿವತತ್ವವನ್ನು ಆಕರ್ಷಿಸುವ ಬಿಲ್ವ ಪತ್ರೆ ಬಿಳಿ ಹೂವು ರುದ್ರಾಕ್ಷಿ ಮಾಲೆ ಇತ್ಯಾದಿಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿ ವಾತಾವರಣದಲ್ಲಿರುವ ಶಿವತತ್ವವನ್ನು ಆಕರ್ಷಿಸಲಾಗುತ್ತದೆ ಇನ್ನು ವಿಶೇಷವಾಗಿ ಅಹೋರಾತ್ರನಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯ